ದಾವಣಗೆರೆಯಲ್ಲೂ ಗೃಹಜ್ಯೋತಿ ಅರ್ಜಿ ಸಲ್ಲಿಕೆಗೆ ಗ್ರಹಣ. ಕಳೆದ 5 ದಿನಗಳಿಂದಲೂ ಸರ್ವರ್ ಡೌನ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ ದಾವಣಗೆರೆಯ ಜನ. ಬೆಸ್ಕಾಂ ಕೇಂದ್ರ ಕಚೇರಿಯಲ್ಲಿ ನೋಂದಣಿ ಪರದಾಟ ಇನ್ನೂ ನಿಂತಿಲ್ಲ. ಪ್ರತಿದಿನ ಬೆಸ್ಕಾಂ ಕಚೇರಿಗೆ ಬಂದು ಹೋಗ್ತಾ ಇದ್ದಾರೆ ಜನ. ಗ್ರಾಮ 1 ಹೊರತುಪಡಿಸಿದ್ರೆ ಎಲ್ಲಾ ಕಡೆ ಸಹ ಸರ್ವರ್ ಡೌನ್ ಆಗಿದೆ. 800 ಯೂನಿಟ್ಗೆ ಅರ್ಜಿ ಹಾಕೋದಕ್ಕೆ ಗ್ರಾಹಕರು ಪರದಾಟ ಪಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹ ಶಕ್ತಿ ಯೋಜನೆಗೆ ನಿಜಕ್ಕೂ ಗ್ರಹಣ ಹಿಡಿದಿದೆ. ಈಗಾಗಲೇ ಗ್ರಾಮ 1 ಕಚೇರಿಗಳನ್ನು ಹೊರತುಪಡಿಸಿದರೆ ಏನು ದಾವಣಗೆರೆಯ ಜಿಲ್ಲಾ ಕೇಂದ್ರದಲ್ಲಿ ಬೆಸ್ಕಾಂ ಕಚೇರಿಯಲ್ಲಿ ಕಳೆದ 5 ದಿನಗಳಿಂದ ಕೇವಲ 20-25 ಅರ್ಜಿಗಳು ನೋಂದಣಿಯಾಗಿದೆ. ನಾವು ನೋಡ್ತಾ ಇರ್ಬೋದು ಈಗಾಗಲೇ 200 ಯೂನಿಟ್ಗಳವರೆಗೂ ಯಾವ್ಯಾವ ಕೇಂದ್ರಗಳು ಬೆಂಗಳೂರು 1, ಕರ್ನಾಟಕವನ್ನು, ಗ್ರಾಮವನ್ನು, ಗ್ರಾಮ ಪಂಚಾಯತ್, ನಾಡ ಕಚೇರಿ, ವಿದ್ಯುತ್ ಕಚೇರಿಗಳು ನೋಂದಾಯಿಸಿ ಬಂದ್ಕೊಂಡು ಈಗಾಗಲೇ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದರಂಗೆ ಸಾರ್ವಜನಿಕರು ಪ್ರತಿದಿನ ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿರುವ ಬೆಸ್ಕಾಂ ಕಚೇರಿಗೆ RR ನಂಬರು, ಆಧಾರ್ ಕಾರ್ಡ್ಗಳನ್ನು ಇಟ್ಕೊಂಡು ಬಂದು ಈ ಸರ್ವರ್ ಅಂದರೆ ನೋಂದಾಯಿಸೋದಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ವಿದ್ಯುತ್ ಬಿಲ್ಗಳನ್ನು ಕಟ್ಕೊಂಡವ್ರಿಗೆ ಮಾತ್ರ ಕ್ಲಿಯರೆನ್ಸ್ ಸಿಗುತ್ತೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಅಂದರೆ 2-3 ಕೌಂಟ್ರ್ಗಳನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡೋದಕ್ಕೆ, ಏನೇನು ಬೇಕಾಗುತ್ತೆ ದಾಖಲಾತಿಗಳು ಅಂದ್ಕೊಂಡು ಮಾಹಿತಿಗಳನ್ನು ಕೊಡೋದಕ್ಕೆ ಕೌಂಟ್ರ್ಗಳನ್ನು ಮಾಡಿದ್ದಾರೆ. ಆದರೆ ಅಪ್ಲೋಡ್ ಮಾತ್ರ ಆಗ್ತಾ ಇಲ್ಲ. ಅಂದರೆ ಗ್ರಾಮ 1ಗಳಲ್ಲಿ ಮತ್ತು ಮೊಬೈಲ್ಗಳಲ್ಲಿ ಮಾತ್ರ ಅದು ಅಪ್ಲೋಡ್ ಆಗಿದೆ. ಈಗ ಒಬ್ಬರು ಯಜಮಾನರಿದ್ದಾರೆ. ಯಜಮಾನ್ರೇ, ಈಗ ಎಲ್ಲಿಂದ ಬಂದಿರೋದು? ಯಾವ ಕೆಟಿಜಿ ನಗರ 17ನೇ ಕ್ರಾಸು 2ನೇ ಮೇನ್ ರೋಡು. 3 ದಿನ ಆತು ಬಂದು ಇಲ್ಲಿ ಸರ್ವರ್ ಸಿಗಲ್ಲ ಅಂತ ಹೇಳಿ ನಮಗೆ ನನಗೆ ತ್ರಾಸು ಕೊಡ್ತಾರೆ. ಕೈ ಕಾಲು ನೋವು, ಅವು ನೋವು, ಏನು ಮಾಡೋದು? ಏನು ಹೇಳ್ತಾರೆ ಸರ್ವರ್ ಅದು ಯಾವಾಗ ಬರುತ್ತೆ, ಏನು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ನಮಗೆ. ಒಟ್ಟು ಬಂದಾಗ ನಾವು ನಿಮಗೆ ಇದು ಮಾಡ್ಕೊಂಡು ಮೊಬೈಲಿಗೆ ಕೊಡ್ತೇವೆ. ಆ ನಂಬರನ್ನು ನೀವು ತಗೊಂಬಂದು ಇಲ್ಲಿ ಕೊಟ್ಟರೆ ಇಲ್ಲಿ ಆಗತ್ತೆ, ಇಲ್ಲ ಅಂದರೆ ಆಗೋದಲ್ಲ ಅಂತ ಹೇಳಿದರು. ಅಮ್ಮ, ನೀವು ಯಾವಾಗಿಂದ ಬರ್ತೀರಾ, ಏನು ಏನು ಹೇಳ್ತೀರ? ಅಲ್ಲಿ 3 ದಿವಸದಿಂದ ಓಡಾಡ್ತಾ ಇದ್ದೀವಿ. ಸರ್ವರ್ ಬಿಜಿ ಅಂತಲೇ ಹೇಳ್ತಾ ಇದ್ದಾರೆ. ಬಿಟ್ಟು ಬಂದಿರ್ತೀವಿ ಸರ್, ಹುಡುಗರ್ನು ಇದು ಮಾಡಿ ಬಂದಿರ್ತೀವಿ, ಮತ್ತೆ ಇಲ್ಲಿ ಏನು ಕೆಲಸನೇ ಆಗ್ತಾ ಇಲ್ಲ ಸರ್, ಸರ್ವರ್ ಬಿಸಿ ಅಂತಲೇ ಹೇಳ್ತಾ ಇದ್ದಾರೆ. ನಮಗೆ ಬೆಸ್ಕಾಮ್ ಇಲ್ಲಿ ಕೌಂಟ್ರಲ್ಲಿ ಏನು ಹೇಳ್ತಾರೆ ಕೇಳೋಣ. ಈಗ ಅಲ್ಲ, ನಿಮಗೆ ಏನು ಕೇಳ್ತಿದ್ದಾರೆ ಸಾರ್ವಜನಿಕರು ಬಂದು ಯೂಶಲಿ ದಾಖಲೆಗಳನ್ನ ಕೂಡ ಕೇಳಿದ್ದಾರೆ ಸರ್. ಏನೇನು ದಾಖಲೆಗಳು ಹೇಳ್ತಾ ಇದ್ದಾರೆ? ಆಧಾರ್ ಕಾರ್ಡು, ಮತ್ತೆ ಅವ್ರದ್ದು ಕರೆಂಟ್ ಬಿಲ್ಲು, ಮತ್ತೆ ಅವ್ರದ್ದು ರೆಂಟ್ ಅಗ್ರಿಮೆಂಟ್ ಇದ್ರೆ ಅದನ್ನ ತಗೊಂಬರಕ್ಕೆ ಕೇಳಿದೀವಿ, ಇಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ ಸರ್. ಅವಾಗ 18 ಅಂದ್ರೆ ಸ್ವಲ್ಪ ಹೋಗೋದು ಬರೋದು ಮಾಡ್ತಿದೆ, ಅಂದ್ರೆ ಕಂಪ್ಲೀಟ್ ಆಗಿಲ್ಲ ಸರ್ವರ್. ಒಂದು 50-100 ಜನ ತನಕ ಬರ್ತಾರೆ ಸರ್. ಇಲ್ಲ, ಡಾಕ್ಯುಮೆಂಟ್ಸ್ ಇಸ್ಕೊಂತಿದೀವಿ, ಇಸ್ಕೊಂಡು ಅವ್ರಿಗೆ ಇಲ್ಲೇ ಒಳಗಡೆ ಅಪ್ಲೋಡ್ ಮಾಡ್ತೀವಿ ನಮ್ಮ ಸಿಸ್ಟಮ್ ಅಲ್ಲಿ, ಆಫೀಸ್ ಅಲ್ಲಿ ಮಾಡ್ತೀವಿ. ಮಾಡಿದ್ಮೇಲೆ ಸರ್ ಅದು ಸ್ವಂತ ಮನೆನ ಬಾಡಿಗೆ ಮನೆಯೆಲ್ಲ ಎಂಟ್ರಿ ಮಾಡ್ಕೊಂಡು ಅವ್ರಿಗೆ ಕಾಲ್ ಮಾಡ್ತೀವಿ. ಈಗಾಗಲೇ ಸರ್ವರ್ ಡೌನ್ ಆಗಿರೋದಕ್ಕೆ ದಾಖಲಾತಿಗಳನ್ನು ಕಲೆಕ್ಟ್ ಮಾಡ್ತಿದ್ದಾರೆ ಗ್ರಾಹಕರಿಂದ. ಕಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಫೋನ್ ಮಾಡಿಕೊಂಡು OTP ಬರುತ್ತೆ, ಅವ್ರಿಗೆ ನೀವು ಹೇಳಿ ಅಂದ್ಕೊಂಡು ಹೇಳಿ ಅವ್ರಿಗೆ ಮಾಹಿತಿಯನ್ನು ಕೊಟ್ಕೊಂಡು ಫಾರಮ್ಗಳನ್ನು ಅಂದರೆ ರಿಜಿಸ್ಟರನ್ನು ಮಾಡ್ಕೊತಿದ್ದಾರೆ. ಅಂದರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಆದರೆ ಕೆಲವು ಜನಕ್ಕೆ ನಾವು ಡಾಕ್ಯುಮೆಂಟ್ ಕೊಟ್ಟು ಹೋದ್ರೆ ಅಪ್ಲೋಡ್ ಆಗುತ್ತೋ ಇಲ್ಲನೋ ಆತಂಕ. ಒಟ್ಟಾರೆ ಒಂದು ಏನು ಬೆಸ್ಕಾಂನಲ್ಲಿ, ಬೆಸ್ಕಾಂ ಕೇಂದ್ರ ಕಚೇರಿಯಲ್ಲಿ ನೋಂದಣಿ ಮಾಡೋದಕ್ಕೆ ಸಾರ್ವಜನಿಕ ಅನುಕೂಲಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ವರ್ ಕಳೆದ 5 ದಿನಗಳಿಂದಲೂ ಸಹ ಡೌನ್ ಆಗಿರೋಂಥ ಸತ್ಯ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೇಳ್ಕೊಂಡ್ಬಿಟ್ಟೆ ವರದರಾಜ್ ಯಶನಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.